ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ಲೆಕ್ಸ್ ಗಲಾಟೆ ಪ್ರೇಮ್ ಸಿಂಗ್ ಎಂಬಾತನಿಗೆ ಚಾಕು ಇರಿತ ಆಗಿತ್ತು ಪ್ರೇಮ್ ಸಿಂಗ್ ಎಂಬಾತನಿಗೆ ಚಾಕು ಇರಿತವಾಗಿತ್ತು ಮೆಗಾನ್ ಆಸ್ಪತ್ರೆಗೆ ಇವತ್ತು ಮಾಜಿ ಸಚಿವ ಕೆ ಸಿ ಈಶ್ವರಪ್ಪನವರು ಭೇಟಿ ಕೊಟ್ಟಿದ್ದಾರೆ ಮಾತ್ರವಲ್ಲ ಬಿಎಲ್ ಸಂತೋಷ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರೇಮ್ ಸಿಂಗ್ ಅವರನ್ನ ಭೇಟಿ ಮೀಟಿ ಮಾಡಿದ್ದಾರೆ ಮೀಟ್ ಮಾಡಿದ್ದಾರೆ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡಿದ್ದಾರೆ ಗಾಯಾಳು ಪ್ರೇಮ್ ಸಿಂಗ್ ಆರೋಗ್ಯ ವಿಚಾರಿಸಿದ್ದಾರೆ ಬಿ ಎಲ್ ಸಂತೋಷ್ ನಂತರ ಬಿ ಎಲ್ ಸಂತೋಷ್ಗೆ ಯಡಿಯೂರಪ್ಪನವರು ಈಶ್ವರಪ್ಪನವರು ಕೂಡ ಸಾಥ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ ಮೆಗ್ಗಾನ್ ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿ ಬಂದಿದ್ದಾರೆ ಈಶ್ವರಪ್ಪ ಬಿ ಎಲ್ ಸಂತೋಷ್ ಹಾಗೂ ರಾಘವೇಂದ್ರ ರೆಡಿ ಮಾಡ್ಕೊಂಡಿರ್ತಾನೆ ಪಾಪ ಮಧ್ಯಾಹ್ನ ಈ ರೀತಿಯ ಘಟನೆ ಆದರೆ ಅವತ್ತು ದುಡಿಮೆ ಅವನು ಒಂದು ಐನೂರು ರೂಪಾಯಿ ಅವನಿಗೆ ಸಿಗಲಿಲ್ಲದಂಗೆ ಆಗುತ್ತೆ ಅಂದ್ರೆ ಈ ಅಂತ ಆರ್ಥಿಕವಾದಂತಹ ಪ್ರವಾಸದ ಮಧ್ಯಕ್ಕೆ ಸಾಕಷ್ಟು ಇವತ್ತು ಹೊರತಾ ಬೀಳ್ತಾ ಇದೆ ಮತ್ತು ವಿಶೇಷವಾಗಿ ಇಂಥ ಘಟನೆಗಳು ನಡೆದಾಗ ಒಬ್ಬ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಮುಸ್ಲಿಂ ಮಸೀದಿ ಇದ್ದಾಗ ಅಲ್ಲಿ ಯಾಕೆ ಸಾವರ್ಕರ್ ಧ್ವಜವನ್ನು ಹಾಕಬೇಕಾಗಿತ್ತು ಅಂತೇಳಿ ಈ ಸಮಾಜವನ್ನು ಪ್ರಶ್ನೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿಯಂತ ಕಾರಣಗಳಿಗೆ ಇಂಥ ನಾಯಕರಗಳ ಈ ಅಂತ ಹೇಳಿಕೆನೇ ಕಾರಣ ಮತ್ತು ಇವರ ಒಂದು ನೇತೃತ್ವ ನಡೆದಂತ ಆಡಳಿತ ವ್ಯವಸ್ಥೆನೇ ಕಾರಣ ಹಾಗಾಗಿ ಇನ್ನಾದ್ರೂ ಕೂಡ ಗೌರವದಿಂದ ಅಕ್ಕ ತಂಗಿ ಅಣ್ಣ ತಮ್ದು ಮುಂದಿನ ಉಳಿದಿದ್ದೆಲ್ಲ ಮಾತಾಡಿದೆ ನೆಕ್ಸ್ಟ್ ಮಂತ್ ಮತ್ತು ಮುಂದೆ ನಿಮ್ಮ ಮಾತಾಡುತ್ತೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಮನೆ ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ ಅವರು ಮುಸಲ್ಮಾನ್ ಗುಂಡ ಅವರು ಪ್ರೇಮ್ ಸಿಂಗ್ ಅವ್ರನ್ನ ಚಾಕುವಿಂದ ಹಲ್ಲೆ ಮಾಡಿದ್ದನ್ನಂಥ ಸಂದರ್ಭದಲ್ಲಿ ಮೆಗಾನ್ ಹಾಸ್ಪಿಟ್ಲಲ್ಲಿ ಅವ್ರನ್ನ ನೋಡ ನೋಡಿ ಅವರಿಗೆ ಸಂತೈಸ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಪ್ರೇಮ್ ಸಿಂಗ್ ಅವರು ಸಾಕಷ್ಟು ಗುಣಮುಖರಾಗ್ತಿರೋದು ಗಮನಿಸಿ ಅವರಿಗೆ ಏನೇನು ಅನುಕೂಲ ಮಾಡಬೇಕು ಎಲ್ಲ ಅನುಕೂಲಗಳು ಕೂಡ ನಾವು ಮಾಡೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀವಿ ಉಳಿದಿದ್ದೆಲ್ಲ ಮಾತಾಡಿದೆ ನೆಕ್ಸ್ಟ್ ಮಂತ್ ಮತ್ತು ಮುಂದೆ ನಿಮ್ಮ ಮಾತಾಡುತ್ತೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಮನೆ ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ ಅವರು ಮುಸಲ್ಮಾನ್ ಗುಂಡ ಅವರು ಪ್ರೇಮ್ ಸಿಂಗ್ ಅವ್ರನ್ನ ಚಾಕುವಿಂದ ಹಲ್ಲೆ ಮಾಡಿದ್ದನ್ನಂಥ ಸಂದರ್ಭದಲ್ಲಿ ಮೆಗಾನ್ ಹಾಸ್ಪಿಟ್ಲಲ್ಲಿ ಅವ್ರನ್ನ ನೋಡ ನೋಡಿ ಅವರಿಗೆ ಸಂತೈಸ ಮಾಡಕ್ಕೆ ಬಂದಿದ್ದಾರೆ ಅವರು ಇವತ್ತು ಪ್ರೇಮ್ ಸಿಂಗ್ ಅವರು ಸಾಕಷ್ಟು ಗುಣಮುಖರಾಗ್ತಿರೋದು ಗಮನಿಸಿ ಅವರಿಗೆ ಏನೇನು ಅನುಕೂಲ ಮಾಡಬೇಕು ಎಲ್ಲ ಅನುಕೂಲಗಳು ಕೂಡ ನಾವು ಮಾಡೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀವಿ ಉಳಿದಿದ್ದೆಲ್ಲ ಮಾತಾಡಿದೆ ನೆಕ್ಸ್ಟ್ ಮಂತ್ ಮಂತ್ರಿ ಮಾತಾಡುತ್ತೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಲ್ ಶಂಕರ್ ಮೆಗಾನ್ ಆಸ್ಪತ್ರೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮಾಜಿ ಸಚಿವ ಈಶ್ವರಪ್ಪ ಯಡಿಯೂರಪ್ಪನವರ ಪುತ್ರ ಹಾಗೂ ಶಿವಮೊಗ್ಗದ ಸಂಸದ ಬಿ ವೈ ರಾಘವೇಂದ್ರ ಮೂವರು ಕೂಡ ವಿಸಿಟ್ ಮಾಡಿದ್ದಾರೆ ಮೆಗಾನ್ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಹಲ್ಲೆಗೊಳಗಾಗಿದ್ದಂಥ ಪ್ರೇಮ್ ಸಿಂಗ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಜೊತೆಗೆ ಅವರಿಗೆ ಬೇಕಾದಂಥ ನೆರವನ್ನು ಕೂಡ ನಾವು ಕಲ್ಪಿಸ್ತಾ ಇದ್ದೇವೆ ಅಂತ ಈಶ್ವರಪ್ಪನವರು ಈಗ ತಾನೇ ಹೇಳ್ತಾ ಇದ್ರು ಪ್ರೇಮ್ ಸಿಂಗ್ ಗುಣಮುಖರಾಗ್ತಾ ಇದ್ದಾರೆ ಪ್ರೇಮ್ ಸಿಂಗ್ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ ಜೊತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ರೀತಿಯ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಖರ್ಚು ವೆಚ್ಚಗಳೂ ಸಂಬಂಧಪಟ್ಟಂತೆ ಕೆಲವಷ್ಟು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಅಲ್ಲಿಗೆ ಒಂದು ರೀತಿ ಇಲ್ಲಿವರೆಗೂ ಕೂಡ ಪ್ರಚೋದನೆ ಪ್ರಚೋದನೆಗಳ ನಂತರದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ದೇವೆ ಈಗ ಪಿಯ ನಾಯಕರುಗಳು ಎಂಟ್ರಾಗಿದ್ದಾರೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ ಜೊತೆಗೆ ಅಲ್ಲಿ ಆಗಬೇಕಾದಂಥ ಪ್ರಮುಖ ಕಾರ್ಯ ಅಂತ ಹೇಳಿದ್ರೆ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡುವಂತದ್ದು ಇವತ್ತು ಆಸ್ಪತ್ರೆಗೆ ಹೋಗಿ ಅವರಿಗೆ ಆರೋಗ್ಯ ವಿಚಾರಣೆ ಮಾಡೋದು ಸರಿ ಅದರ ಜೊತೆಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲೂ ಕೂಡ ಈ ನಾಯಕರುಗಳ ಕ್ರಮವಹಿಸಿದರೆ ಇಂಥ ಇಂತಹ ಘಟನೆಗಳು ಮುಂದೆ ಮರುಕಳಿಸದ ರೀತಿಯಲ್ಲಿ ಆಗತ್ತೆ ಅನ್ನೋದು ಚಾಕುವಿಂದ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಮೆಗಾನ್ ಹಾಸ್ಪಿಟ್ಲಲ್ಲಿ ಅವರನ್ನು ನೋಡಿ ನೋಡಿ ಅವರಿಗೆ ಸಂತೈಸ ಮಾಡಕ್ ಬಂದಿದ್ದಾರೆ ಅವರು ಇವತ್ತು ಪ್ರೇಮ್ ಸಿಂಗ್ ಅವರು ಸಾಕಷ್ಟು ಗುಣಮುಖರಾಗ್ತಿರೋದು ಗಮನಿಸಿ ಅವರಿಗೆ ಏನೇನು ಅನುಕೂಲ ಮಾಡಬೇಕು ಎಲ್ಲ ಅನುಕೂಲಗಳು ಕೂಡ ನಾವು ಮಾಡೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀವಿ ಉಳಿದಿದ್ದೆಲ್ಲ ಮಾತಾಡಿದೆ ನೆಕ್ಸ್ಟ್ ಮಂತ್ ಮತ್ತು ಮುಂದೆ ನಿಮ್ಮ ಹತ್ರ ಮಾತಾಡುತ್ತೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಮನೆ ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ ಅವರು